ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಭಟ್ಕಳ ಹೊನ್ನವರ ಶಾಸಕ ಸುನಿಲ್ ನಾಯ್ಕ್ ನೀಡಿದ ಭರವಸೆ ಹುಸಿಯಾಗಿದೆ ನೊಂದ ಅಂಗನವಾಡಿ ಕಾರ್ಯಕರ್ತರ ಕುಟುಂಬದಿಂದ ಆರೋಪ ಬಡ ಕುಟುಂಬಕ್ಕೆ ಕೊಳ್ಳಿ ಇಟ್ಟರೆ ಶಾಸಕ ಸುನಿಲ್ ನಾಯ್ಕ್ ಹೊನ್ನವರ ತಾಲೂಕಿನ ಕಾಸರಗೋಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಂಬಿಗರಕೇರಿ ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ಶಾಸಕ ಸುನಿಲ್ ನಾಯ್ಕ್ ಅವರು ಅನುಕಂಪ ಆಧಾರಿತ ನೌಕರಿ ಕೊಡಿಸುವುದಾಗಿ ಭರವಸೆ ನೀಡಿ ಕೊನೆಗೂ ನಮಗೆ ನಿರಾಸೆ ಮೂಡಿಸಿದ್ದಾರೆ ಎಂದು ಶಶಕಲಾ ಗಣಪತಿ ಅಂಬಿಗ ಕಣ್ಣೀರು ಹಾಕಿದರು ಪಟ್ಟಣದ ಖಾಸಗಿ ಹೋಟೆಲ್ ಒಂದರಲ್ಲಿ ಈ ಕುರಿತು ಮೃತ ಅಂಗನವಾಡಿ ಕಾರ್ಯಕರ್ತೆ ನೇತ್ರಾವತಿ ಅಂಬಿಗ ಅವರ ಸಹೋದರಿ ಶಶಿಕಲಾ ಗಣಪತಿ ಅಂಬಿಗ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡುತ್ತಾ ನನ್ನ ಅಕ್ಕ ನೇತ್ರಾವತಿ ಅಂಬಿಗ ಅವರು ಅಂಬಿಗಕೇರಿ ಅಂಗನವಾಡಿ ಕಾರ್ಯಕರ್ತೆಯಾಗಿ ಹಲವಾರು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದರು 2019ರಲ್ಲಿ ನೇತ್ರಾವತಿ ಅಂಬಿಗ ಅವರು ಅಕಾಲಿಕ ನಿಧನವನ್ನು ಹೊಂದಿದ್ದಾರೆ ಅವರ ನಿಧನದಿಂದಾಗಿ ಅವರ ಪುಟ್ಟ ಮಗ ತಬ್ಬಲಿಯಾಗಿದ್ದಾನೆ ಆತನಿಗೂ ಹೃದಯ ಸಂಬಂಧಿ ಕಾಯಿಲೆ ಇದ್ದು ಚಿಕಿತ್ಸೆ ಪಡೆಯುತ್ತಿದ್ದಾನೆ ನೇತ್ರಾವತಿ ಅವರ ಪತಿಗೂ ಕ್ಯಾನ್ಸರ್ ಕಾಯಿಲೆಗೆ ತುತ್ತಾಗಿ ಜೀವನ್ಮರಣ ಹೋರಾಟವನ್ನು ನಡೆಸುತ್ತಿದ್ದಾರೆ ಇದಲ್ಲದೆ ನನ್ನ ತಂದೆ ತಾಯಿ ಇಬ್ಬರು ದೋಣಿ ದುರಂತದಲ್ಲಿ ಮೃತಪಟ್ಟಿದ್ದಾರೆ ಈತನ್ಮಧ್ಯೆ ನಾನು ಜೀವನ ನಡೆಸುವುದು ಕಷ್ಟಸಾಧ್ಯವಾಗಿದೆ ಹೀಗಾಗಿ ನನ್ನ ಅಕ್ಕನ ಹುದ್ದೆಯನ್ನು ನನಗೆ ವಹಿಸಿಕೊಡಿ ಎಂದು ಶಾಸಕ ಸುನಿಲ್ ನಾಯ್ಕ್ ಅವರ ಬಳಿ ಹೇಳಿಕೊಂಡಿದ್ದೆವು ಈ ಬಗ್ಗೆ ಹಲವಾರು ಬಾರಿ ಅವರಿದ್ದಲ್ಲಿಗೆ ಹೋಗಿ ಮನವಿಯನ್ನು ಮಾಡಲಾಗಿತ್ತು ಇದಕ್ಕೆ ಪ್ರತಿಯಾಗಿ ಶಾಸಕ ಸುನಿಲ್ ನಾಯ್ಕ್ ಅವರು ನೀವು ಕಾಳಜಿಯನ್ನು ಮಾಡಬೇಕಾದ ಅಗತ್ಯವಿಲ್ಲ ಅನುಕಂಪದ ಆಧಾರದ ಮೇಲೆ ನಿಮ್ಮನ್ನೇ ನೇಮಿಸುತ್ತೇವೆ ಅಕ್ಕನ ಸಾವಿಗೂ ನ್ಯಾಯ ಕೊಡಿಸಲಾಗುವುದು 5 ಲಕ್ಷ ಪರಿಹಾರವನ್ನು ಕೊಡಲಾಗುವುದು ಎಂದಿದ್ದರು ಸುಮಾರು 9 ತಿಂಗಳ ಕಾಲ ಸುಮ್ಮನಿದ್ದು ಇದೀಗ ಆ ಹುದ್ದೆಗೆ ಬೇರೊಬ್ಬರನ್ನು ನೇಮಿಸಿ ಆದೇಶವನ್ನು ಹೊರಡಿಸಿದ್ದಾರೆ ಇದು ನಮಗಾದ ದೊಡ್ಡ ಅನ್ಯಾಯವಾಗಿದೆ ಎಂದು ಭಾವುಕರಾಗಿ ಕಣ್ಣೀರು ಹಾಕಿದರು ಇನ್ನು ಕಾಸರಗೋಡದ ಅಂಬಿಗರ ಕೇರಿಯಲ್ಲಿ ಖಾಲಿ ಇದ್ದ ಅಂಗನವಾಡಿ ಕಾರ್ಯಕರ್ತರ ಹುದ್ದೆ ಈಗಾಗಲೇ ಬೇರೊಬ್ಬರನ್ನು ನೇಮಕ ಮಾಡಲಾಗಿದೆ ಗೌಡರ ಕೇರಿಯಲ್ಲಿ ಸದ್ಯ ಕಾರ್ಯಕರ್ತರ ಹುದ್ದೆ ಖಾಲಿ ಇದ್ದು ಆ ಜಾಗಕ್ಕಾದರೂ ಶಶಿಕಲಾ ಅಂಬಿಗ ಅವರನ್ನು ನೇಮಕ ಮಾಡಬೇಕು ಎಂದು ಮಾದೇವ್ ಅಂಬಿಗ ರಾಜೇಶ್ ಅಂಬಿಗ ವಿಶ್ವೇಶ್ವರ ಅಂಬಿಗ ಗೋವಿಂದ ಅಂಬಿಗ ಶ್ರೀಧರ್ ಅಂಬಿಗ ನೇತ್ರಾವತಿ ಅಂಬಿಗ ಶಾರದಾ ಅಂಬಿಗ ಅವರು ಆಗ್ರಹಿಸಿದ್ದಾರೆ ಅವಳಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಅಮೌಂಟಿನ ಪ್ರಾಬ್ಲಮ್ ಇತ್ತು ಮತ್ತು ಸ್ವಲ್ಪ ದುಡ್ಡಿದ್ದು ಅದೆಲ್ಲ ಪ್ರಾಬ್ಲಮ್ ಇತ್ತು ಸ್ವಲ್ಪ ಅಮೌಂಟ್ ಇದಾಯಿತು ಆತ್ಮಹತ್ಯೆ ಮಾಡಿಕೊಂಡು ಇದ್ರ ಸಲುವಾಗಿ ತುಂಬ ಹೋರಾಟ ಮಾಡಿದ್ವಿ ಮಗು ಸಲುವಾಗಿ ಹೋರಾಟ ಮಾಡಿದ್ವಿ ಅವನು ಹಾರ್ಟ್ ಪೇಷಂಟು ಅಕ್ಕನೇ ಅಕ್ಕನ ಜಾಬ್ ನನಗೆ ಸ್ವಲ್ಪ ಕೊಟ್ಟಿದ್ದರೆ ಅವನ ಹಾರ್ಟ್ ಸ್ವಲ್ಪ ಆಪರೇಷನ್ ಎಲ್ಲ ಮಾಡಿದ್ದು ಅದರಿಂದ ಸ್ವಲ್ಪ ಹೆಲ್ಪ್ ಆಗ್ತಿತ್ತು ನಮ್ಗೆ ಕೊಡಿ ಅಂತ ಹೇಳಿದ್ವಿ ಅವ್ರ ಹತ್ರ ಅವರು ಕೊಡ್ತೀವಿ ಅಂತ ಹೇಳಿದರು ನಿಮಗೆ ಯಾಕೆ ಅಂತ ಹೇಳಿದರು ಹಾಗೆ ಅವನ ಹಾರ್ಟ್ ಆಪರೇಷನಿಗೂ 5 ಲಕ್ಷ ರೂಪಾಯಿ ಪರಿಹಾರ ಕೊಡ್ತೀನಿ ಅಂತಲೂ ಹೇಳಿದರು ಸುನಿಲ್ ನಾಯ್ಕ MLA ಸುನಿಲ್ ನಾಯ್ಕ ಅವರು ಹೇಳಿದ್ರು ಬಂದಿದ್ರು ಅವಾಗ ಹೇಳಿ ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ